ಹೇಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಸೊ ನಿನ್ನೆಯ ವಿಡಿಯೋದಲ್ಲಿ ದೆಹಲಿ ಸುಲ್ತಾನರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ದೆಹಲಿ ಸುಲ್ತಾನ ಆದಮೇಲೆ ಬರುವಂಥವರು ಮೊಘಲರು ಇವತ್ತಿನ ವಿಡಿಯೋದಲ್ಲಿ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಯಾವುದೇ ರೀತಿ ಡೌಟ್ ಇದ್ದರೆ ಅಥವಾ ಸಲಹೆ ಕೊಡಬೇಕು ಅನಿಸಿದ್ರೆ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಮೆಸೇಜ್ ಮಾಡಿ ಈ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಹೇಗಾಯಿತು ಎಂಬುದನ್ನು ನೋಡೋದಾದರೆ ದೌಲತ ಖಾನ್ ಎಂಬ ವ್ಯಕ್ತಿ ಬಾಬರ್ನನ್ನು ದೆಹಲಿಯ ಸುಲ್ತಾನರ ಕೊನೆಯ ವ್ಯಕ್ತಿ ಇಬ್ರಾಹಿಂ ಲೋಧಿಯ ಮೇಲೆ ದಾಳಿ ಮಾಡುವಂತೆ ಆಹ್ವಾನವನ್ನು ನೀಡ್ತಾನೆ ಸೊ ಸಾವಿರದ ಐನೂರ ಇಪ್ಪತ್ತಾರರ ಮೊದಲ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಸೊ ಈ ರೀತಿ ಮೊಘಲ್ ಸಾಮ್ರಾಜ್ಯ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆ ಆಗುತ್ತೆ ಮೊಘಲ್ ಸಾಮ್ರಾಜ್ಯದ ವಿಷಯದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದರ ಮೇಲೆ ಪ್ರಶ್ನೆ ಬರುತ್ತೆ ಅಂದರೆ ಮೊದಲಿಗೆ ಬಾಬರ್ ಎರಡನೇವನು ಹುಮಾಯೂನ್ ಮೂರನೇವನು ಅಕ್ಬರ್ ನಾಲ್ಕನೇದು ಜಹಾಂಗೀರ್ ಐದನೇದು ಶಹಜಹಾನ್ ಕೊನೆಯವನು ಔರಂಗಜೇಬ್ ಸೊ ಈ ಆರು ವ್ಯಕ್ತಿಗಳ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಅಥವಾ ಎರಡು ಪ್ರಶ್ನೆಗಳು ಬಂದೇ ಬರುತ್ತೆ ಮೊಘಲ್ ಸಾಮ್ರಾಜ್ಯದ ಮೊದಲಿಗ ಅಂದರೆ ಸ್ಥಾಪಕ ಬಾಬರ್ ಸೊ ಇವನ ಬಗ್ಗೆ ತಿಳ್ಕೊಳ್ಳೋಣ ಇವನ ಮೊದಲ ಹೆಸರು ಝಾಯಿರುದ್ದೀನ್ ಮೊಹಮ್ಮದ್ ಬಾಬರ್ನ ಪೂರ್ವಜರ ಕೇಂದ್ರ ಸಮರಖಂಡ ಇದು ಅಲೆಕ್ಸಾಂಡರ್ ಸ್ಥಾಪಿಸಿದ ನಗರ ಬಾಬರ್ನನ್ನು ಉದ್ಯಾನವನಗಳ ರಾಜ ಅಂತ ಕೂಡ ಕರೀತಾರೆ ಫಿರಂಗಿ ಬಳಸಿದ ಮೊದಲಿಗ ಬಾಬರ್ ಬಾಬರ್ ಮಾಡಿದಂತಹ ನಾಲ್ಕು ಪ್ರಮುಖ ಯುದ್ಧಗಳು ಸೊ ಬಾಬರ್ ತನ್ನ ಜೀವನದಲ್ಲಿ ನಾಲ್ಕು ಪ್ರಮುಖ ಯುದ್ಧಗಳನ್ನು ಮಾಡ್ತಾನೆ ಅದರಲ್ಲಿ ಮೊದಲನೇದು ಮೊದಲ ಪಾಣಿಪತ್ ಯುದ್ಧ ಇದು ಸಾವಿರದ ಐನೂರ ಇಪ್ಪತ್ತಾರಲ್ಲಿ ನಡೆಯುತ್ತೆ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ನಡುವೆ ನಡೆಯುತ್ತೆ ಎರಡನೇದು ಕನ್ವ ಯುದ್ಧ ಇದು ಸಾವಿರದ ಐನೂರ ಇಪ್ಪತ್ತೇಳರಲ್ಲಿ ನಡೆಯುತ್ತೆ ಇದು ಬಾಬರ್ ಮತ್ತು ರಾಣಾ ಸಂಘ ನಡುವೆ ನಡೆಯುತ್ತೆ ಮೂರನೇ ಯುದ್ಧ ಚಾಂದೇರಿ ಯುದ್ಧ ಇದು ಸಾವಿರದ ಐನೂರ ಇಪ್ಪತ್ತ ಎಂಟರಲ್ಲಿ ನಡೆಯುತ್ತೆ ಬಾಬರ್ ಮತ್ತು ರಜಪೂತದ ಅರಸ ಮೇದಿನಿ ರಾಯನ ನಡುವೆ ನಡೆಯುತ್ತೆ ಗೋಗ್ರಾ ಯುದ್ಧ ಇದು ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ನಡೆಯುತ್ತೆ ಇದು ಬಾಬರ್ನ ಕೊನೆಯ ಯುದ್ಧ ಇದು ಬಾಬರ್ ಮತ್ತು ಬಂಗಾಳದ ನಷರತ್ ಶಾ ನಡುವೆ ನಡೆಯುತ್ತೆ ಸೊ ಎಲ್ಲ ಯುದ್ಧಗಳಲ್ಲೂ ಬಾಬರ್ ಗೆಲ್ತಾನೆ ಆ್ಯಂಡ್ ಕೊನೆಯದಾಗಿ ಬಾಬರ್ನ ಮೃತದೇಹವನ್ನು ಯಮುನಾ ನದಿಯ ದಡದ ಮೇಲೆ ಆರಂಭಗೆಂಬಲಿ ಸಮಾಧಿ ಮಾಡ್ತಾರೆ ಬಟ್ ಒಂಬತ್ತು ವರ್ಷದ ನಂತರ ಅವನ ಸಮಾಧಿಯನ್ನು ಕಾಬೂಲ್ಗೆ ಸ್ಥಳಾಂತರ ಮಾಡ್ತಾರೆ ಬಾಬರ್ನ ಆತ್ಮಚರಿತ್ರೆ ತುಜುಕ್ ಇ ಬಾಬರಿ ತುರ್ಕಿ ಭಾಷೆಯಲ್ಲಿದೆ ಬಾಬರ್ನ ನಂತರ ಬರೋನು ಯುಮಾಯೂನ್ ಇವನು ಬಾಬರ್ನ ಮಗ ಇವನನ್ನು ದುರಾದೃಷ್ಟವಂತ ರಾಜ ಅಂತ ಕರೀತಾರೆ ಸಾವಿರದ ಐನೂರ ಮೂವತ್ತೊಂದರಲ್ಲಿ ಕಲಿಂಜರ್ ಕದನದಲ್ಲಿ ಪ್ರತಾಪರುದ್ಧನ ಮೇಲೆ ಯುದ್ಧವನ್ನು ಮಾಡ್ತಾನೆ ಇದಾದ ನಂತರ ಸಾವಿರದ ಐನೂರ ಮೂವತ್ತೊಂಬತ್ತರಲ್ಲಿ ಚೌಸಾ ಕದನದಲ್ಲಿ ಶೇರ್ಷಾಸೂರಿ ನಡುವೆ ಯುದ್ಧ ಮಾಡಿ ಸೋಲ್ತಾನೆ ಇವನು ಯುಮಾಯೂನ್ ದೀನಾ ಪಾನ ಎಂಬ ಗ್ರಂಥಾಲಯದಿಂದ ಬಿದ್ದು ಸಾವನ್ನಪ್ಪತ್ತಾನೆ ಇವನ ಗೋರಿ ದೆಹಲಿಯಲ್ಲಿದೆ ಇದು ಭಾರತದ ಮೊದಲ ಗಾರ್ಡನ್ ಗೋರಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಯುನೆಸ್ಕೋ ಪಟ್ಟಿಗೆ ಇದು ಸೇರ್ಪಡೆಯಾಗಿದೆ ಸೇರ್ಪಡೆಯಾಗಿದೆಮಾಯುನ್ನ ನಂತರ ಬರುವವನು ಅಕ್ಬರ್ ಅಕ್ಬರ್ ದಿ ಗ್ರೇಟ್ ಅಥವಾ ಅಕ್ಬರ್ ಮಹಾಶಯ ಇವನು ಯುಮಾಯುನ್ನನ ಮಗ ಅಕ್ಬರ್ ಭಾರತದ ಮೊದಲ ರಾಷ್ಟ್ರೀಯ ಸುಲ್ತಾನ ಸಾವಿರದ ಐನೂರ ನಲವತ್ತೆರಡರಲ್ಲಿ ಅಮರಕೋಟೆಯಲ್ಲಿ ಜನನೇ ಒಂದು ಇವನು ಇಮಾಯುನ್ನ ಮಗ ಆ್ಯಂಡ್ ಅಕ್ಬರ್ನ ಪ್ರಸಿದ್ಧ ಪ್ರಧಾನಿ ಬೈರಂಖಾನ್ ಖಾನ್ ದಾರಿ ಎಂಬ ಪದ್ಧತಿಯನ್ನು ಸಾವಿರದ ಐನೂರ ಎಪ್ಪತ್ತೊಂದರಲ್ಲಿ ಇವನು ಜಾರಿಗೆ ತರ್ತಾನೆ ಸಾವಿರದ ಐನೂರ ಐವತ್ತಾರರ ಎರಡನೇ ಪಾನಿಪತ್ಕ ಕದನದಲ್ಲಿ ಬಾಬರ್ ಹೇಮುವನನ್ನು ಸೋಲಿಸ್ತಾನೆ ಸೊ ದೆಹಲಿ ಆಳಿದ ಕೊನೆಯ ಹಿಂದೂ ಅರಸ ಹೇಮು ಅಕ್ಬರ್ನ ಆಸ್ಥಾನದಲ್ಲಿ ರಾಜ ತೋಡರಮಲ್ಲ ಸಾವಿರದ ಐನೂರ ಎಪ್ಪತ್ತರಲ್ಲಿ ಕಂದಾಯ ಮಂತ್ರಿಯಾಗಿರ್ತಾನೆ ಇವನು ತೋಡರಮಲ್ಲ ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಇವನ ಆಸ್ಥಾನದಲ್ಲಿ ಬೀರ್ಬಲ್ ನ್ಯಾಯಾಂಗ ವ್ಯವಸ್ಥೆಯ ಸಲಹೆಗಾರನಾಗಿರ್ತಾನೆ ಅಕ್ಬರ್ ಒಟ್ಟು ಮೂರು ರೀತಿಯ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ ಇಲಾಯಿ ಎಂಬ ಗೋಲ್ಡ್ ಕಾಯಿನ್ ಚಿನ್ನದ ನಾಣ್ಯ ಜಲಾಲಿ ಎಂಬ ಸಿಲ್ವರ್ ನಾಣ್ಯ ದಾಮ್ ಎಂಬ ತಾಮ್ರದ ನಾಣ್ಯ ಅಕ್ಬರ್ ತನ್ನ ಆಡಳಿತದಲ್ಲಿ ಸೂಲ್ ಈಕ್ವಲ್ ಎಂಬ ತತ್ವವನ್ನು ಅಳವಡಿಸಿಕೊಂಡಿರ್ತಾನೆ ಸೊ ಸಾವಿರದ ಐನೂರ ಎಪ್ಪತ್ತೊಂದರಲ್ಲಿ ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿ ಮಾಡ್ತಾನೆ ಸಾವಿರದ ಐನೂರ ಅರವತ್ತ್ನಾಲ್ಕರಲ್ಲಿ ಜಿಜಿಯಾ ಕಂದಾಯವನ್ನು ರದ್ದು ಮಾಡ್ತಾನೆ ಇದನ್ನು ಜಾರಿ ಮಾಡಿದವನು ದೆಹಲಿಯ ಫಿರೋಶಾ ತುಗ್ಲಕ್ ಸಾವಿರದ ಐನೂರ ಎಪ್ಪತ್ತೈದರಲ್ಲಿ ಅಕ್ಬರ್ ಇಬಾದತಾ ಖಾನ್ ಎಂಬ ಪ್ರಾರ್ಥನಾ ಮಂದಿರವನ್ನು ನಿರ್ಮಾಣ ಮಾಡ್ತಾನೆ ಅಕ್ಬರ್ ದಿನ್ ಹಿ ಲಾಯಿ ಸೇರಿದ ಏಕೈಕ ಹಿಂದೂ ಬೀರ್ಬಲ್ ಅಂದರೆ ಅಕ್ಬರ್ ಸ್ಥಾಪನೆ ಮಾಡಿದಂತಹ ದಿನ್ ಹಿ ಲಾಯಿಯನ್ನು ಸೇರಿದ ಏಕೈಕ ಹಿಂದೂ ಅಂದರೆ ಬೀರ್ಬಲ್ ಅಕ್ಬರ್ನ ಸಮಾಧಿ ಸಿಕ್ಕಂದರದಲ್ಲಿದೆ ಅಕ್ಬರ್ನ ನಂತರ ಬರೋನು ಜಹಾಂಗೀರ್ ಜಹಾಂಗೀರ್ ಅಕ್ಬರ್ನ ಮಗ ಇವನ ಇನ್ನೊಂದು ಹೆಸರು ಸಲೀಂ ಜಹಾಂಗೀರ್ ಐದನೇ ಗುರು ಅರ್ಜುನ ದೇವನನ್ನು ಕೊಲ್ಲಿಸ್ತಾನೆ ಇವನ ಆಳ್ವಿಕೆಯ ಕಾಲದಲ್ಲಿ ಸಾವಿರದ ಆರುನೂರ ಒಂಬತ್ತರಲ್ಲಿ ಇಂಗ್ಲೆಂಡ್ನ ವಿಲಿಯಂ ಹಾಕಿಂಗ್ಸ್ ಬಂದು ವ್ಯಾಪಾರ ಮಾಡಲು ಅನುಮತಿಯನ್ನು ಕೋರ್ತಾನೆ ಬಟ್ ವಿಫಲ ಆಗ್ತಾನೆ ಸಾವಿರದ ಆರುನೂರ ಹದಿಮೂರರಲ್ಲಿ ಸೂರತ್ನಲ್ಲಿ ವ್ಯಾಪಾರ ಕೋಟೆಯನ್ನು ಸ್ಥಾಪಿಸಲು ಥಾಮಸ್ ರೋಗೆ ಜಹಾಂಗೀರ್ ಅನುಮತಿಯನ್ನು ನೀಡ್ತಾನೆ ಜಹಾಂಗೀರ್ ಯಮುನಾ ನದಿಯ ದಡದ ಮೇಲೆ ಒಂದು ನ್ಯಾಯದ ಗಂಟೆಯನ್ನು ಕಟ್ಟಿಸ್ತಾನೆ ಕಾಶ್ಮೀರದಲ್ಲಿ ಶಾಲಿಮರ್ ತೋಟವನ್ನು ನಿರ್ಮಾಣ ಮಾಡ್ತಾನೆ ಕಾಬೂಲ್ನಲ್ಲಿದ್ದ ಬಾಬರ್ನ ಗೋರಿಗೆ ಅಮೃತ ಶಿಲೆಗಳಿಂದ ಅಲಂಕರಿಸ್ತಾನೆ ಜಹಾಂಗೀರ್ ಸಾವಿರದ ಆರುನೂರ ಹದಿನೈದರಲ್ಲಿ ರಾಣಾ ಪ್ರತಾಪ್ ಸಿಂಹನ ಮಗ ರಾಣಾ ಅಮರಸಿಂಹನನ್ನು ಸೋಲಿಸಿ ಅಕ್ಬರ್ ಸಾಧಿಸಲಾದದನ್ನು ಸಾಧ ಸಾಧನೆ ಮಾಡ್ತಾನೆ ಶಹಜಹಾನ್ ಇವನ ಮೊದಲ ಹೆಸರು ಖುರ್ರಮ್ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಶಹಜಹಾನ್ ಮೈಸೂರು ಸಿಂಹಾಸನವನ್ನು ನಿರ್ಮಿಸಲು ಪ್ರಾರಂಭಿಸಿ ಸಾವಿರದ ಆರುನೂರ ಮೂವತ್ತ ನಾಲ್ಕರಲ್ಲಿ ಪೂರ್ಣಗೊಳಿಸ್ತಾನೆ ಇದಕ್ಕೆ ಇವನು ಒಂದು ಲಕ್ಷ ತೊಲ ಬಂಗಾರವನ್ನು ಉಪಯೋಗ ಮಾಡ್ತಾನೆ ಪರ್ಷಿಯಾದ ದೇಶದ ನಾಜಿರ್ ಶಾ ಮಯೂರ ಸಿಂಹಾಸನವನ್ನು ಮತ್ತು ಕೊಹಿನೂರು ವಜ್ರವನ್ನು ಕೊಳ್ಳೆ ಹೊಡಿತಾನೆ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ತಾಜ್ಮಹಲ್ ನಿರ್ಮಾಣ ಪ್ರಾರಂಭ ಮಾಡಿ ಸಾವಿರದ ಆರುನೂರ ಐವತ್ತ ಮೂರಕ್ಕೆ ಇದನ್ನು ಮುಕ್ತಾಯ ಮಾಡ್ತಾನೆ ಸೊ ಇವನಾದ ಮೇಲೆ ಬರೋದು ಔರಂಗಜೇಬ್ ಇವನು ಶಹಜಹಾನ್ನ ಮಗ ಆಲಂಗೀರ್ ಎಂಬ ಬಿರುದು ಇವನಿಗಿರುತ್ತೆ ಧಾರ್ಮಿಕ ಹಬ್ಬ ಹೋಳಿ ದೀಪಾವಳಿಗಳನ್ನು ಇವನು ನಿಷೇಧ ಮಾಡ್ತಾನೆ ಸಂಗೀತ ಗೋಷ್ಠಿಯನ್ನು ಕೂಡ ರದ್ದು ಮಾಡ್ತಾನೆ ಜಿಜಿಯಾ ಕಂದಾಯವನ್ನು ಪುನಃ ಹಿಂದೂಗಳ ಮೇಲೆ ಇವನು ಹೇರ್ತಾನೆ ಜಿಜಿಯಾ ಕಂದಾಯವನ್ನು ಮೊದಲು ಫಿರೋಷಾ ತುಗ್ಲಕ್ ಹೇರಿರ್ತಾನೆ ಇದನ್ನು ಅಕ್ಬರ್ ರದ್ದುಪಡಿಸ್ತಾನೆ ಮತ್ತು ಔರಂಗಜೇಬ್ ಇದನ್ನು ಪುನಃ ಸ್ಟಾರ್ಟ್ ಮಾಡ್ತಾನೆ ಸಾವಿರದ ಆರುನೂರ ತೊಂಬತ್ತೊಂಬತ್ತರಲ್ಲಿ ಜರೋಕ ದರ್ಶನವನ್ನು ಔರಂಗಜೇಬ್ ನಿಲ್ಲಿಸ್ತಾನೆ ಸಿಖ್ಖ್ಖರ ಗುರು ಒಂಬತ್ತನೇ ಗುರು ತೇಜ್ ಬಹದ್ದರ್ನನ್ನು ಇವನು ಕೊಲ್ಲಿಸ್ತಾನೆ ಲಾಹೋರ್ನಲ್ಲಿ ಜಮಿಯಾ ಮಸೀದಿಯನ್ನು ಇವನು ನಿರ್ಮಾಣ ಮಾಡ್ತಾನೆ ಆ್ಯಂಡ್ ಮೊಘಲರ ಕೊನೆಯ ದೊರೆ ಅಂದರೆ ಎರಡನೇ ಬಹದ್ದೂರ್ ಶಾ ಸೊ ಗಾಯ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಬಂದು ಲೈಕ್ ಕೊಡಿ ನಮ್ಮ ನೆನ್ನೆಯ ವಿಡಿಯೋ ದೆಹಲಿ ಸುಲ್ತಾನನ್ನು ಇರೋರು ಅಕ್ಷರ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಸಲ ನೋಡಿ ಆ್ಯಂಡ್ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಕರೆಂಟ್ ಅಫೇರ್ಸ್ ವಿಡಿಯೋ ಅಪ್ಲೋಡ್ ಆಗುತ್ತೆ ಯಾವುದೇ ವೀಡಿಯೋನ ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಯಾವುದೇ ರೀತಿ ಸಲಹೆ ಕೊಡಬೇಕು ಅನಿಸಿದ್ರೆ ನಮಗೆ ಅಥವಾ ನಿಮ್ಮ ಯಾವುದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಡೌಟ್ ಇದ್ದರೆ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನಮಗೆ ಮೆಸೇಜ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್